ಈಗ ಕಾಂಗ್ರೆಸ್ ಪಕ್ಷ ಸೇರಿದಾರ, ಅವ್ರು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಚಾರ ಮಾಡೋದು ಒಳ್ಳೆ ಸರ್. ಈಗ ಅವ್ರದ ಪೂರ್ತಿ ಮನಸ್ಫೂರ್ತಿ ಬಿ ಜೆ ಪಿ ಕಡೆನೇ ಇದ್ದಂಗೆ ಅನಿಸ್ತೈತೆ. ಇದನ್ನು ಅವರ ಹೇಳಿಕೆಗಳನ್ನು ನೋಡಿದರೆ ಈ ಚೈತ್ರ ಕುಂದಾಪುರ ಅಂತ ಜನ ಎಲ್ಲ ಪಕ್ಷದಲ್ಲಿ ಎಲ್ಲ ಕಡೆನೇ ಇರ್ತಾರೆ. ಅವ್ರು ಯಾವುದು ಪಕ್ಷ ಪಂಗಡ ಏನಿಲ್ಲ, ಅವರು ದುಡ್ಡು ಮಾಡೋದ ವ್ಯವಹಾರ ಮಾಡ್ಕೊಂಡವರು, ಜನರಿಗೆ ಮೋಸ ಮಾಡೋರ ವ್ಯವಹಾರ ಮಾಡಿದವರು. ಮೊದಲಿಂದನೂ ಇಂಥ ಜನ ಅದಾದಾರೆ. ಪಕ್ಷ ಎಲೆಕ್ಷನ್ಕ್ಕಿಂತ ಭಾಳ ಮೊದಲು ಈ ರೀತಿಯ ಜನ ಅದಾರೆ, ಈ ಟೈಪ್ ಮಾತಾಡೋರು ಅದಾರೆ, ಈ ಟೈಪ್ ತೊಗೊಂಡು ಜನರಿಗೆ ಮೋಸ ಮಾಡೋರು ಅದಾರ ಅಂತ ಐತಿ. ಮತ್ತು ಇದು ಮೊದಲೇ ಘಟನೆ ಅಲ್ಲ, ಮತ್ತು ಮೋಸ ಆಗೋರಿದ್ದರೆ ಇದು ಕೊನೆ ಘಟನೆಯೂ ಆಗೋದಿಲ್ಲ. ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಸಿದ್ಧಾಂತ ಬಗ್ಗೆ, ನಮ್ಮ ಪಕ್ಷ ಯಾವ ರೀತಿ ನಡೀತೈತಿ, ಅಥವಾ ಯಾವುದೇ ನಮ್ಮ ಪಕ್ಷ ಅಷ್ಟೇ ಅಲ್ಲ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗೆ ಆಗಿ ಬೆಳಿಬೇಕಂದ್ರೆ ಯಾವ ಮಾರ್ಗ ನಾವು ತೊಗೋಬೇಕು, ಯಾವ ರೀತಿ ಹೋರಾಟದಲ್ಲಿರಬೇಕು, ಯಾವ ರೀತಿ ಜನರಲ್ಲಿರಬೇಕು ಅನ್ನುವಂಥ ಕಲ್ಪನೆ ಇಲ್ಲದಂಥ ವ್ಯಾಪಾರಸ್ಥರು ಅಥವಾ ಎಲ್ಲೆಲ್ಲೋ ದುಡ್ಡು ಮಾಡಿದಂಥ ಸ್ವಲ್ಪ ಜನ ಅಲ್ಲೆಲ್ಲ ದುಡ್ಡು ಆಗೈತೆ ಅಂತ ಅಂದ್ಕೊಳ್ಳಿ ಇಲ್ಲಿ ಹೊರಗೆ ಬಂದು ರಾಜಕೀಯ ಬರ್ಬೇಕಂತ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ರಾಜಕಾರಣದಲ್ಲಿ ಯಾವ ರೀತಿ ಜನರು ಹೋರಾಟದಲ್ಲಿ ಇರಬೇಕು, ಯಾವ ರೀತಿ ಮುಂದೆ ಬರಬೇಕಂಥೇಳಿ. ಯಾರ್ಯಾರನ್ನೂ ಇಂಥ ಡಮ್ಮಿ ವ್ಯಕ್ತಿಗಳ ಕಡೆ ಸಿಕ್ಕೊಂಡು ದುಡ್ಡು ಕಳ್ಕೊತಾರೆ. ಪಕ್ಷ ಅಲ್ಲ ಅವ್ರು ಪಕ್ಷ, ಈಗ ನೋಡಿರಿ ನಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡತಾರೆ ಅಂತ ಅನ್ಕೊ, ಅವ್ರ ಪಕ್ಷದ ಪದಾಧಿಕಾರಿ ಅಂತಲ್ಲ. ನಮ್ಮ ಪಕ್ಷದಲ್ಲಿ ಅತ್ಯಂತ ಸರಳ ಒಂದು ಪದ್ಧತಿ ಐತಿ. ಒಂದು ಎಲೆಕ್ಷನ್ ಟೈಮ್ದಲ್ಲಿ ತಾಲೂಕದ ಮಂಡಲ ಅಂತ ಹೇಳ್ತೇವೆ ನಾವು, ಅಂದರೆ ಒಂದು ಕ್ಷೇತ್ರಕ್ಕೆ ಒಂದು ಮಂಡಲ ಅಂತ ಕರಿತೀವಿ. ಆ ಮಂಡಲದ ಅಧ್ಯಕ್ಷರ ಕಡೆ ಎಲ್ಲರೂ ಅಪ್ಲಿಕೇಶನ್ ತೊಗೊಂತಾರೆ. ಅದು ಜಿಲ್ಲಾಧ್ಯಕ್ಷರ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಥವಾ ಚುನಾವಣಾ ಸಮಿತಿಗೆ ಹೋಗ್ತೈತಿ. ಅಲ್ಲೇ ಅದನ್ನು ಸ್ಕ್ರೂಟ್ನಿ ಮಾಡಿ ಬೇರೆ ಬೇರೆ ನಾಯಕರು ಅದನ್ನು ಸ್ಕ್ರೂಟ್ನಿ ಮಾಡಿ ಟಿಕೆಟನ್ನು ಅನೌನ್ಸ್ ಮಾಡೋ ಪದ್ಧತಿ ಇರ್ತದೆ. ಅದನ್ನು ಬಿಟ್ಟು ಯಾರ್ಯಾರನ್ನ ಹಿಡ್ಕೊಂಡು ಏನೇನೋ ಮಾಡೋದು ಇದು ತಪ್ಪು. ಇವ್ರ ಮೇಲೆ ಒಳ್ಳೆ ರೀತಿಯಿಂದ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಇವರಷ್ಟೇ ಅಲ್ಲ, ಈ ಟೈಪ್ ಮತ್ತೆ ಯಾರಿದಾರೆ ಅವರೆಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಇಂಥ ಏಜೆಂಟ್ರಿ ಕಡಿವಾಣ ಅಂತಂದರೆ ಎಲ್ಲಿ ಬೇರೆ ಯಾರು ರಾಜಕೀಯಕ್ಕೆ ಬರಬೇಕಂತಾರೆ ಅವರು ಹೋರಾಟದ ಮೂಲಕ ಇಲ್ಲಿ ಬರಬೇಕನ್ನುವಂಥ ವಿಷಯ ಅವ್ರು ತಿಳ್ಕೋಬೇಕು. ಅವರಿಗೆ ಎಲ್ಲ ಪಕ್ಷದಲ್ಲೂ ಕೂಡ ಅದು ಕನಿಷ್ಠ ಅರ್ಹತೆ ಇರ್ತದೆ. ಎಲ್ಲ ಅವ್ರ ನಾಯಕರು, ಎಲ್ಲ ಪಕ್ಷದ ನಾಯಕರು ಜನರ ಜೊತೆ ಇವ್ರು ಅದಾರಿಲ್ಲೋ, ಜನರ ಬೆಂಬಲ ಇವ್ರದ್ದು ಐತಿಲ್ಲೋ ಅಂತ ಎಲ್ಲ ಪಕ್ಷಗಳು ನೋಡ್ತಾವೆ. ನಮ್ಮ ಪಕ್ಷ ಅಷ್ಟಲ್ಲ, ಆ ವಿಷಯನ ಅವ್ರು ಮೊದಲು ತಿಳ್ಕೋಬೇಕು. ದುಡ್ಡಿನಿಂದನೇ ಎಲ್ಲ ಖರೀದಿ ಮಾಡೋಕೆ ಆಗೋದಿಲ್ಲ. ಪಕ್ಷಗಳು ಇಂಥವ್ರನ್ನ ಬೆಳೆಸೋಕೆ ಹೋಗೋದಿಲ್ಲ. ಯಾವ ರಾಜಕೀಯ ಪಕ್ಷಗಳು ಇಂಥವ್ರನ್ನ ಟೊಪ್ಪಿಗೆ ಹಾಕೋರಿಗೆ ಬೆಳೆಸ್ರಿ ಅಂತ ಹೇಳೋದಿಲ್ಲ. ಅವ್ರ ರಾಜಕೀಯ ಪಕ್ಷಗಳ ರಾಜಕೀಯದ ಆಕಾಂಕ್ಷೆ ಇರೋರಿಗೆ, ಆಸೆ ಇರೋರ್ದು ಅಡ್ವಾಂಟೇಜ್ ತಗೊಳ್ಳೋದು ಜನ ಇರು ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು? ಅವ್ರು ಮೊದಲು ನಮ್ಮ ಪಕ್ಷದಾಗ ಇದ್ದವರು ನಮ್ದೆಲ್ಲ ಹಿರಿಯರು. ಏನಿಲ್ಲ, ಇಲ್ಲೇ ನಮ್ಮ ಹುಬ್ಬಳ್ಳಿ ದಾವಣ ಸೆಂಟ್ರಲ್ದಾಗ ಈಗ ಏನಾಗೈತಿ ರಿಸಲ್ಟ್ ಅಂತ ಗೊತ್ತೈತಿ. ಜನರು ಅವ್ರನ್ನ ಸ್ವೀಕಾರ ಮಾಡಿಲ್ಲ ಅವ್ರ ಪಕ್ಷ ಬಿಟ್ಟು ಹೋದ್ಮೇಲೆ. ಅದ್ರ ಬಗ್ಗೆ ನಾವೇನು ಅವ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ. ನೀವು ಕೇಳಿದ್ರು ನಾವು ಮಾತಾಡೋಕ್ಕೆ ತಯಾರಿಲ್ಲ. ಈಗ ನೋಡಿದ್ರಿಲ್ಲ.